ಸುಳ್ವಾಡಿ ದುರಂತ ಪ್ರಕರಣ ಸಂಬಂಧವಾಗಿ ಟೊಮೆಟೋ ಬಾತ್ಗೆ ವಿಷದ ಒಗ್ಗರಣೆಯನ್ನ ಬರೆಸಿದ್ದ ಅಂಬಿಕಾ ಮಗದೊಂದು ಕಡೆಯಲ್ಲಿ ಮೈಸೂರಿನಲ್ಲಿ ಅಡುಗೆ ಭಟ್ಟ ಪುಟ್ಟಸ್ವಾಮಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಳ್ಳೇಗಾಲ ಪೊಲೀಸರಿಂದ ಅಡುಗೆ ಭಟ್ಟ ಪುಟ್ಟಸ್ವಾಮಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಆರ್ ಆಸ್ಪತ್ರೆಯಿಂದ ಇದೀಗಷ್ಟೇ ಪುಟ್ಟಸ್ವಾಮಿ ಡಿಸ್ಚಾರ್ಜ್ ಆಗಿದ್ದು ಪೊಲೀಸರು ಆತನ ಡಿಸ್ಚಾರ್ಜ್ಗಾಗಿ ಕಾಯ್ತಾ ಇದ್ದರು. ನಂತರ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಡುಗೆ ಭಟ್ಟ ಪುಟ್ಟಸ್ವಾಮಿಯ ಕೈವಾಡ ಈ ಪ್ರಕರಣದಲ್ಲಿ ಇದೆಯಾ ಇಲ್ವಾ ಅನ್ನುವಂತಹ ತನಿಖೆ ಮತ್ತು ಈ ಒಗ್ಗರಣೆಯನ್ನ ಆಕೆ ಅಂಬಿಕಾ ತಂದುಕೊಟ್ಟದ್ದು ಆ ಪುಟ್ಟಸ್ವಾಮಿಗೆ ಗೊತ್ತಿತ್ತಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸಲಿಕ್ಕೆ ಪುಟ್ಟಸ್ವಾಮಿ ಅಡುಗೆ ಭಟ್ಟನನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. निधन 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 ಕೆ ಸುಳ್ವಾಡಿ ದುರಂತ ವಿಷಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಂದಿಯನ್ನ ವಿಚಾರಣೆ ನಡೆಸ್ತಾ ಇರ್ತಕ್ಕಂತಹ ಪೊಲೀಸರು ಹಲವಾರು ವಿಚಾರಗಳನ್ನ ಕಲೆ ಹಾಕಿದ್ದಾರೆ. ಅಡುಗೆ ಭಟ್ಟ ಪುಟ್ಟಸ್ವಾಮಿಯ ಕೈವಾಡ ಇದರಲ್ಲಿ ಇರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಆಗೋದನ್ನೇ ಪೊಲೀಸರು ಕಾಯ್ತಾ ಇದ್ರು. ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ಪುಟ್ಟಸ್ವಾಮಿ ಇದೀಗ ಡಿಸ್ಚಾರ್ಜ್ ಆಗಿದ್ದು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಡುಗೆ ಭಟ್ಟ ಪುಟ್ಟಸ್ವಾಮಿಯ ಕೈವಾಡ ಈ ಪ್ರಕರಣದಲ್ಲಿ ಎಷ್ಟಿದೆ ಅನ್ನುವಂತಹ ಒಂದು ವಿಚಾರ ಮತ್ತು ಅಂಬಿಕಾ ಮನೆಯಿಂದ ತೆಗೆದುಕೊಂಡು ಒಗ್ಗರಣೆಯನ್ನ ಕೊಟ್ಟಿದ್ದು ಆತನಿಗೆ ಗೊತ್ತಿತ್ತ ಅಥವಾ ಗೊತ್ತಿಲ್ಲದೆ ವಿಷವನ್ನ ಬೆರೆಸಿದ್ರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡುಗೆ ಭಟ್ಟ ಪುಟ್ಟಸ್ವಾಮಿಯನ್ನ ಪೊಲೀಸರು ವಿಚಾರಣೆಯನ್ನ ನಡೆಸಬೇಕಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಅಡುಗೆ ಭಟ್ಟ ಪುಟ್ಟಸ್ವಾಮಿಯನ್ನ ಶಂಕೆಯ ಆಧಾರದಲ್ಲಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರಾ, ಹೇಗೆ? ಕೆಲವೇ ನಿಮಿಷಗಳ ಹಿಂದೆ ಅಡಿಕೆ ಭಟ್ಟ ಪುಟ್ಟಸ್ವಾಮಿಯನ್ನ ಚಾಮರಾಜನಗರದ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ಕೊಳ್ಳೇಗಾಲಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇಡೀ ಪ್ರಕರಣದಲ್ಲಿ ಪ್ರಮುಖವಾದಂತಹ ಪಾತ್ರ ಇದೇ ಇರುವಂತಹದ್ದು, ಅಂದ್ರೆ ಆಹಾರದ ಒಳಗಡೆ ವಿಷ ಹೇಗೆ ಬೆರೀತು ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇಲ್ಲಿ ಬಹುಶಃ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈ ಪ್ರಕರಣದಲ್ಲಿ ಒಂದು ಪಾತ್ರಧಾರಿಯಾಗಿ ಪುಟ್ಟಸ್ವಾಮಿ ಪಾತ್ರವನ್ನು ನಿರ್ವಹಿಸಿರುವಂತಹದ್ದು ಸ್ಪಷ್ಟವಾಗಿದೆ. ಪೊಲೀಸರ ಮಾಹಿತಿಗಳ ಪ್ರಕಾರವಾಗಿ ಮಸಾಲೆಯ ಒಳಗ ಅಂದ್ರೆ ಮಸಾಲೆಯನ್ನು ಅರಿಯುವ ಸಂದರ್ಭದಲ್ಲಿ ಅದರಲ್ಲಿ ಅಂಬಿಕಾ ವಿಷವನ್ನು ಹಾಕಿರ್ತಾಳೆ. ತದನಂತರದಲ್ಲಿ ಆ ಮಸಾಲೆಯನ್ನೇ ಏನು ಅಡುಗೆಗೆ ಬಳಸುವಂತೆ ಆಕೆ ಪುಟ್ಟಸ್ವಾಮಿಗೆ ನಿರ್ದೇಶನವನ್ನು ಕೊಟ್ಟಿರ್ತಾಳೆ. ಆದರೆ ಆ ಮಸಾಲೆಯಲ್ಲಿ ವಿಷವಿತ್ತೋ ಅಥವಾ ಮತ್ತೇನಾದರೂ ಇತ್ತೋ ಅನ್ನುವಂಥದ್ರ ಬಗ್ಗೆ ಪುಟ್ಟಸ್ವಾಮಿಗೆ ಮಾಹಿತಿ ಇದೆಯೋ ಇಲ್ಲವೋ ಅನ್ನುವಂಥದ್ದು ಇನ್ನೂ ಕೂಡ ಖಚಿತವಾಗಿಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿದೆ, ಸಮಥಿಂಗ್ ಈಸ್ ರಾಂಗ್ ಅನ್ನುವಂತಹ ರೀತಿಯಲ್ಲಿ ಪುಟ್ಟಸ್ವಾಮಿಗೆ ಇವರು ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆದರೆ ಇದು ನಿರ್ದಿಷ್ಟವಾಗಿ ಇಂಥದ್ದೇ ವಿಷ ಮತ್ತು ಅದು ಇದೇ ಕಾರಣಕ್ಕೋಸ್ಕರವಾಗಿ ಆಗ್ತಾ ಇರುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇದ್ದಂತೆ ಇಲ್ಲ. ಆದರೂ ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಪುಟ್ಟಸ್ವಾಮಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹುಶಃ ಸಂಜೆ ವೇಳೆಗಡೆ ಏನು 4 ಜನ ಆರೋಪಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೋ ಅದೇ ವೇಳೆಯಲ್ಲೇ ಪುಟ್ಟಸ್ವಾಮಿಯನ್ನು ಕೂಡ ಕೋರ್ಟ್ಗೆ ಪೊಲೀಸರು ಸಬ್ಮಿಟ್ ಮಾಡ್ತಾರೆ. ಒಂದು ವೇಳೆ ಪುಟ್ಟಸ್ವಾಮಿ ಅಪ್ರೂವಲ್ ಆಗೋದಾದರೆ, ಅಂದರೆ ತಾನು ಏನು ನಡೆದಿದೆ ಎಲ್ಲ ವೃತ್ತಾಂತವನ್ನು ಒಪ್ಪಿಕೊಂಡು ಸಾಕ್ಷಿದಾರನಾಗಿ ಮಾರ್ಪಡೋದಾದರೆ ಬಹುಶಃ ಬೇರೆ ಆರೋಪಿಗಳಿಗೆ ಆಗುವಂತಹ ಶಿಕ್ಷೆ ಪ್ರಮಾಣಕ್ಕಿಂತಲೂ ಕೂಡ ತುಂಬ ಕಡಿಮೆ ಪ್ರಮಾಣದ ಶಿಕ್ಷೆ ಪುಟ್ಟಸ್ವಾಮಿಗೆ ಆಗುವಂತಹ ಸಾಧ್ಯತೆಗಳು ಈ ಕ್ಷಣದಲ್ಲಿ ಕಾಣ್ತಾ ಇದೆ. ದಿವ್ಯಾ, ಪುಟ್ಟಸ್ವಾಮಿ ಕೂಡ ಈ ಅಡುಗೆಯನ್ನ ಅಂದ್ರೆ ಈ ಪ್ರಸಾದವನ್ನ ಸೇವನೆ ಮಾಡಿದ್ರು. ಅವರು ಕೂಡ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆನ ಪಡ್ಕೊಂಡು ಇವತ್ತಷ್ಟೇ ಡಿಸ್ಚಾರ್ಜ್ ಆಗಿದ್ರು. ಅವರ ದೇಹಕ್ಕೆ ಸೇರಿದಂತಹ ವಿಷದ ಪ್ರಮಾಣ ಎಷ್ಟಿತ್ತು ಅಂತ ವೈದ್ಯರು ಹೇಳ್ತಾರೆ ಹಾಗಿದ್ರೆ ಕೆಪಿ? ದಿವ್ಯಾ, ಪುಟ್ಟಸ್ವಾಮಿಯ ದೇಹದಲ್ಲಿ ಸ್ವಲ್ಪ ಪ್ರಮಾಣದ ವಿಷದ ಅಂಶಗಳಿತ್ತು ಅನ್ನುವಂಥದ್ದು ಈಗಾಗಲೇ ವೈದ್ಯರುಗಳು ಖಚಿತಪಡಿಸಿದ್ದಾರೆ. ಬಹುಶಃ ಇಡೀ ಎಪಿಸೋಡನ್ನು ಬರಿತಾ ಇರುವಂತಹ ಸಂದರ್ಭದಲ್ಲಿ ಅಂದರೆ ಪ್ಲಾನ್ ಮಾಡಿರುವಂಥವರು ನಿನ್ನ ಮಗಳು ಕೂಡ ಇದರಲ್ಲಿ ತಿಂಡಿಯನ್ನು ತಿಂದರೆ ಆಕೆಗೂ ಕೂಡ ವಾಂತಿಗೆ ಆಗುವಂಥ ಸಾಧ್ಯತೆ ಇರುತ್ತೆ, ಆಗ ನಿನ್ನ ಮೇಲೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಬರೋದಿಲ್ಲ, ನೀನು ಸೇಫಾಗಿರ್ತೀಯ ಅನ್ನುವಂಥ ರೀತಿಯಲ್ಲಿ ಪುಟ್ಟಸ್ವಾಮಿಗೆ ಕನ್ವಿನ್ಸ್ ಮಾಡಿದರೆ ಆ ಕಾರಣಕ್ಕೋಸ್ಕರವಾಗಿಯೇ ಪುಟ್ಟಸ್ವಾಮಿಯು ಕೂಡ
ತನ್ನ ಮಗಳಿಗೂ ಕೂಡ ಆ ಪದಾರ್ಥವನ್ನು ತಿನ್ನಿಸಿದನೆ ಜೊತೆಗೆ ತಾನು ಕೂಡ ತಿನ್ನಿದನೆ ತಾನೇನು ಸ್ವಲ್ಪ ಪ್ರಮಾಣದಲ್ಲಿ ತಿಂದಿರುವಂತಹ ಸ್ವಲ್ಪ ಪ್ರಮಾಣದಲ್ಲಿ ತಿಂದಿರುವಂತ ಕಾರಣಕ್ಕೋಸ್ಕರವಾಗಿ ಆತನ ಆರೋಗ್ಯದಲ್ಲಿ ಯಾವ ಏರುಪೇರುಗಳು ಕೂಡ ಉಂಟಾಗಿರಲಿಲ್ಲ ಆತ ಮೊನ್ನೆಯೇ ಸ್ಟೇಬಲ್ ಆಗಿದ್ದ ಆದರೆ ಯಾವಾಗ ಅಂಬಿಕಾ ಕೊಟ್ಟಂತಹ ಹೇಳಿಕೆಗಳಿರ್ಬೋದು ಅಥವಾ ಇತರರು ಕೊಟ್ಟಂತಹ ಹೇಳಿಕೆಗಳೆಲ್ಲದನ್ನು ಕೂಡ ಮ್ಯಾಚ್ ಮಾಡಿ ಅಂತಿಮವಾಗಿ ಪೊಲೀಸರು ನಿರ್ಧಾರಕ್ಕೆ ಬಂದಿರುವಂಥದ್ದು ಮಸಾಲೆಯ ಒಳಗೆ ಅಂದರೆ ಮಸಾಲೆಯನ್ನು ಅರಿಯುವ ಸಂದರ್ಭದಲ್ಲೇ ಅದಕ್ಕೆ ವಿಷ ಬೆರೆತಿತ್ತು ಅದೇ ಮಸಾಲೆಯನ್ನು ಪುಟ್ಟಸ್ವಾಮಿ ನೀಡಿದ್ದಾರೆ ಮತ್ತು ಒಂದು ವಿಚಾರ ಇದೆ ದಿವ್ಯಾ ಪುಟ್ಟಸ್ವಾಮಿ ಇಲ್ಲಿ ಮುಖ್ಯ ಅಡುಗೆ ಕೆಲಸಗಾರ ಅಲ್ಲ ಪುಟ್ಟಸ್ವಾಮಿ ಅಡುಗೆಯ ಸಹಾಯಕ ಅಂದರೆ ಆತ ನೀಡುವಂತಹ ಪದಾರ್ಥಗಳ ಬಳಕೆ ಮಾಡುವಂತಹದ್ದು ಅಂದರೆ ಏನಾದರೂ ಒಂದು ಅಡುಗೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಲ್ಪರ್ ಆಗಿ ಕಾರ್ಯನಿರ್ವಹಿಸುವ ಕೆಲಸವನ್ನ ಪುಟ್ಟಸ್ವಾಮಿ ಮಾಡ್ತಾ ಇರ್ತಾನೆ ಬಹುಶಃ ಅಂಬಿಕಾ ಮೊದಲೇ ಪುಟ್ಟಸ್ವಾಮಿಯನ್ನ ಬುಕ್ ಮಾಡಿಕೊಂಡಿರೋ ರೀತಿಯಲ್ಲಿ ಕಾಣ್ತಾ ಇದೆ ಆಕೆ ಕೊಟ್ಟಂತಹ ವಿಷಭರಿತವಾದಂತಹ ಮಸಾಲೆಯನ್ನೇ ಪುಟ್ಟಸ್ವಾಮಿ ಈ ಪದಾರ್ಥಕ್ಕೆ ನೀಡ್ತಾನೆ ದಿವ್ಯಾ ಮೊನೊಕ್ರೊಟೋಪಸ್ ಇಟ್ಸ್ ಅ ಡೇಂಜರಸ್ ಅನ್ನುವಂತಹ ವಿಷಯವನ್ನ ವೈದ್ಯರು ಈ ಒಂದು ಟ್ರೀಟ್ಮೆಂಟ್ ನಡೆಸುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ ಇದು ಮನುಷ್ಯನ ದೇಹಕ್ಕೆ ಸೇರಿದ್ರೆ ಆದಷ್ಟು ಬೇಗ ಅವರು ಸಾವನ್ನಪ್ಪತ್ತಾರೆ ಅಂತ ಅದೇ ರೀತಿಯಾಗಿ ಕೂಡ ಆಗಿತ್ತು ಅರ್ಧ ಗಂಟೆಯಲ್ಲೇ 6 ಜನ ಸಾವನ್ನಪ್ಪಿದ್ರು ಈ ರೀತಿಯಾದಂತಹ ಘಟನೆಗಳು ನಡೆದು ಹೋಗಿದೆ ಈ ಸಂದರ್ಭದಲ್ಲಿ ಬಟ್ ಈ ಇದು ಡೇಂಜರಸ್ ವಿಷಯ ಅನ್ನೋದು ಆತನಿಗೂ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತಲ್ವಾ ಯಾಕಂದ್ರೆ ಆತನೂ ಸೇವಿಸಿ ಮಗಳಿಗೂ ಕೊಟ್ಟಿದ್ದಾರೆ ಅಂದ್ರೆ ಜಸ್ಟ್ ವಾಮಿಟಿಂಗ್ ಆಗೋ ತರದ ವಿಷಯ ಅಂತ ಏನಾದ್ರೂ ಕನ್ವೆ ಮಾಡಿದ್ರು ಮಾಡಿರಬಹುದೇನೋ ಅಂತ ಅನ್ಸುತ್ತಲ್ವಾ ಹೌದು ದಿವ್ಯನ ಅಂದ್ರೆ ಇದೊಂಥರ ಈ ಕ್ಷಣದಲ್ಲಿ ಇದೊಂಥರ ಗೆಸ್ಸಿಂಗ್ ಆತನಿಗೆ ಅದು ಸಂಪೂರ್ಣವಾದಂತಹ ವಿಷ ಅನ್ನುವಂತಹದರ ಬಗ್ಗೆ ಮಾಹಿತಿ ಇದ್ದಂತೆ ಇಲ್ಲ ಈ ಕ್ಷಣದಲ್ಲಿ ಏನೋ ವಾಂತಿ ಬರುವಂತಹ ಒಂದು ಇದು ಏನು ತೊಂದರೆ ಆಗೋದಿಲ್ಲ ಬಟ್ ನೀನು ಸೇಫ್ ಆಗಬೇಕಂದ್ರೆ ನಿನ್ನ ಮಗಳಿಗೂ ಕೂಡ ತಿನ್ಸು ಅನ್ನುವಂಥ ರೀತಿಯಲ್ಲಿ ಪ್ರಕರಣವನ್ನು ರೂಪಿಸಿದವರು ಹೇಳಿರುವಂತಹ ಸಾಧ್ಯತೆಗಳೇ ಇದೆ ಯಾಕಂದರೆ ಏನು ಮಕ್ಕಳನ್ನು ಕೊಲ್ಲುವ ಮಟ್ಟದ ವಿಷ ಅಂತ ಬಹುಶಃ ಪುಟ್ಟಸ್ವಾಮಿಗೆ ಗೊತ್ತಿದ್ರೆ ಆಗ್ತಿದ್ನೋ ಇಲ್ಲೋ ಆದರೆ ಈ ಪ್ರಕರಣದಲ್ಲಿ ವಾಂತಿನೇ ಆಗಿರಲಿ ಮತ್ತೊಂದೇ ಆಗಿರಲಿ ದಿವ್ಯಾ ಎತ್ತ ಮಗಳಿಗೂ ಕೂಡ ಇದರಲ್ಲಿ ಏನೋ ಅಪಾಯಕಾರಿಯಾದಂತಹ ಅಂಶ ಇದೆ ಅಂತ ಗೊತ್ತಿದ್ರು ಕೂಡ ಪುಟ್ಟಸ್ವಾಮಿ ತನ್ನ ಅಂಗವಿಕಲವಾದಂತಹ ಎತ್ತ ಮಗಳಿಗೂ ಕೂಡ ನೀಡಿದಾನೆ ಅನ್ನೋದಾದ್ರೆ ಅದು ನಿಜಕ್ಕೂ ಕೂಡ ಕಾಡ್ತಾ ಇರುವಂತಹದ್ದು ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಮಾನವೀಯತೆಯನ್ನ ಕಳೆದುಕೊಂಡು ಬರೀ ಹಣಕ್ಕೋಸ್ಕರವಾಗಿ ಬರೀ ಪ್ರತಿಷ್ಠೆಗೋಸ್ಕರವಾಗಿ ಅಮಾಯಕರನ್ನ ಕೊಂದಿರುವಂತಹದ್ದು ಮತ್ತೊಂದು ಕಡೆಯಲ್ಲಿ ಪುಟ್ಟಸ್ವಾಮಿ ಯಾರೋ ಹೇಳಿದ್ರು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಕಲಬೆರಿಕೆ ಆಗಿರುವಂತಹ ವಿಷಭರಿತವಾದಂತಹ ಪದಾರ್ಥವನ್ನ ತನ್ನ ಮಗುಗೆ ತಿನ್ನಿಸಿರೋದಿದೆಯಲ್ಲ ದಿವ್ಯಾ ಇದಕ್ಕಿಂತಲೂ ಕೂಡ ಅವಮಾನವಾದಂತಹ ಪ್ರಕರಣ ಮತ್ತೊಂದು ಇರ್ಲಿಕ್ಕಿಲ್ಲ ದಿವ್ಯಾ ಓಕೆ ಕೆಪಿ ನಾಗರಾಜ್ ಹಾಗೆ ಲೈನ್ ಅಲ್ಲಿ ರೀ ಮತ್ತು ನಾನು ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀನಿ ಟೊಮೆಟೋ ಬಾತ್ಗೆ ವಿಷವನ್ನ ಬೆರೆಸಿದ್ದು ಅಂಬಿಕಾ ತನ್ನ ಮನೆಯಿಂದ ಈ ಅಡುಗೆ ಭಟ್ಟನಿಗೆ ಕಳಿಸ್ತಾಳೆ ಆ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಸುಳ್ವಾಡಿ ದುರಂತಕ್ಕೆ ವಿಷ ಕನ್ಯೆಯೇ ಕಾರಣ ಟೊಮೆಟೋ ಬಾತ್ಗೆ ವಿಷದ ಒಗ್ಗರಣೆ ತಯಾರಿಸಿದ್ದು ಇದೇ ಅಂಬಿಕಾ ಮನೆಯಲ್ಲೇ ವಿಷದ ಒಗ್ಗರಣೆಯನ್ನ ತಯಾರಿಸಿದ್ದು ವಿಷ ಕನ್ಯೆ ಅಂಬಿಕಾ ಮಾದೇಶ ಟೊಮೆಟೋ ಒಗ್ಗರಣೆಗೆ ಮೊನೊಕ್ರೊಟೋಪಸ್ ಅನ್ನ ಬೆರೆಸಿ ತನ್ನ ಮನೆಯಿಂದ ಈ ಅಡುಗೆ ಭಟ್ಟನಿಗೆ ರವಾನೆ ಮಾಡ್ತಾಳೆ ಇದೇ ಒಗ್ಗರಣೆಯನ್ನ ಟೊಮೆಟೋ ಬಾತ್ಗೆ ಬಳಸಬೇಕು ಅಂತ ಅಂಬಿಕಾ ಸೂಚನೆಯೂ ಕೂಡ ಆಗಿರುತ್ತೆ ಇದು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಟೊಮೆಟೋ ಬಾತ್ ಅನ್ನ ತಯಾರಿಸಿದ್ದಾನೆ ಪುಟ್ಟಸ್ವಾಮಿ ಪುಟ್ಟಸ್ವಾಮಿಗೆ ಒಗ್ಗರಣೆಯಲ್ಲಿ ವಿಷ ಬರೆಸಿದ್ದು ಗೊತ್ತಿತ್ತ ಎಂಬ ಬಗ್ಗೆ ಇದೀಗ ವಿಚಾರಣೆ ಆಗಬೇಕಿದೆ ಪೊಲೀಸರು ಪುಟ್ಟಸ್ವಾಮಿಯನ್ನ ಬಂಧನ ಮಾಡಿದ್ದಾರೆ ವಿಚಾರಣೆಯ ಬಳಿಕ ಇದರಲ್ಲಿ ಆತನ ಕೈವಾಡ ಎಷ್ಟಿದೆ ಅನ್ನುವಂತಹ ವಿಚಾರ ಹೊರಕ್ಕೆ ಬರಬೇಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಎಸ್ ಕೆಪಿ ನಾಗರಾಜ್ ಈಗ ತನ್ನ ಮನೆಯಲ್ಲೇ ಒಗ್ಗರಣೆಯನ್ನ ತಂದು ಕೊಡ್ತಾರೆ ಅಂತ ಅಂದ್ರೆ ಎಂತವ್ರಿಗೂ ಅನುಮಾನ ಮೂಡುತ್ತೆ ಯಾಕೆ ಅಂತ ಇಲ್ಲೇ ಮಾಡ್ತಾ ಇದ್ವಲ್ಲ ಅಂತ ಸೊ ಆ ತರದ ಕ್ವೆಶ್ಚನ್ಸ್ ರೈಸ್ ಮಾಡಿರ್ಲಿಲ್ವಾ ಈ ಪುಟ್ಟಸ್ವಾಮಿ ಅಂತ ಇಲ್ಲ ದಿವ್ಯ ನಾನು ಆಗ್ಲೇ ಹೇಳಿದಂತೆ ಬಹುತೇಕ ಒಂದು ಪ್ಲಾನ್ ಅನ್ನ ಇವರು ಕೂತು ಮಾಡಿಕೊಂಡು ಆ ಪ್ಲಾನ್ಗೆ ಒಂದು ಟೂಲ್ ಆಗಿ ಪುಟ್ಟಸ್ವಾಮಿಯನ್ನ ಈ ಪ್ರಕರಣದಲ್ಲಿ ಬಳಸಿಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಏನದು ಪ್ಲಾನ್ ಅನ್ನುವಂಥದ್ದನ್ನ ಎಕ್ಸಾಕ್ಟ್ ಆಗಿ ಪುಟ್ಟಸ್ವಾಮಿಗೆ ಕನ್ವೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಇವರು 4 ಜನ ಬಿಟ್ಕೊಂಡು ಈಗ ರೆಡಿ ಮಾಡಿರುವಂತಹ ಪ್ಲಾನ್ ಅನ್ನ ನಾವು ಆಕ್ಷನ್ ಆಗಿ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅದು ಅಡುಗೆಯವನಾಗಿರ್ಬೇಕು ಯಾಕಂದ್ರೆ ಅಡುಗೆಯವನಿಗೆ ಆದ್ರೂ ತುಂಬಾ ಈಸಿ ವಿಷವನ್ನ ಬೆರೆಸುವಂತದ್ದು ಪದಾರ್ಥಗಳನ್ನ ಬೆರೆಸುವಂತದ್ದು ಅದರಲ್ಲೂ ಹೇಳಿ ಕೇಳಿ ಪುಟ್ಟಸ್ವಾಮಿ ಅಡುಗೆಯ ಸಹಾಯಕ ಕೂಡ ಆಗಿರ್ತಾನೆ ಅವನನ್ನ ಬಹಳ ಈಸಿಯಾಗಿ ಇವರು ಕನ್ವಿನ್ಸ್ ಮಾಡಿರುವಂತಹ ಸಾಧ್ಯತೆ ಇದೆ ಮತ್ತು
ಪುಡಿಗಾಸಿಗೋಸ್ಕರವಾಗಿಯಾದರೂ ಈ ಕೆಲಸವನ್ನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕಂದ್ರೆ ಕೆಲವೊಬ್ಬರ ಬಡತನಗಳನ್ನ ಕೆಲವರು ಬಹಳ ಈಸಿಯಾಗಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡುವುದು ಬಹುಶಃ ಅದು ಕೂಡ ಆಗಿದೆ. ಮತ್ತು ಒಂದು ವೇಳೆ ತಾನು ಸಿಗಾಕೊಂಡ್ಬಿಟ್ರೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಪುಟ್ಟಸ್ವಾಮಿ ಭಯವನ್ನ ವ್ಯಕ್ತಪಡಿಸಿರುವಂತಹ ಸಾಧ್ಯತೆ ಇದೆ. ಅದಕ್ಕೆ ಅವರು ಹೇಳಿರುವಂತಹದ್ದು ನಿನ್ನ ಮಗಳಿಗೂ ಕೂಡ ಇದನ್ನ ತಿನ್ನಿಸ್ಬೇಕು, ಆಕೆಯೂ ಕೂಡ ವಾಂತಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಆಗ ನಿನ್ನ ಮೇಲೆ ಯಾವುದೇ ರೀತಿಯಂತಹ ಅನುಮಾನಗಳು ಬರೋದಿಲ್ಲ ಅಂತ. ಇದು ಗಾಂಧಿ, ನಾನು ಆಗ್ಲೇ ಹೇಳ್ತಾ ಇದ್ದೆ ದಿವ್ಯಾ, ಗಾಂಧಿನಗರದಲ್ಲಿ ಒಂದು ಕ್ರೈಮ್ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಬಹಳ ಬಿಗಿಯಾದಂತಹ ಸ್ಕ್ರಿಪ್ಟ್ ಬರೀತಾರೋ ಅದಕ್ಕಿಂತಲೂ ಕೂಡ ಬಿಗಿಯಾದಂತಹ ಸ್ಕ್ರಿಪ್ಟ್ ಅನ್ನ ಈ ಕಿಡಿಗೇಡಿಗಳು ರೂಪಿಸಿದರೆ ಅದನ್ನ ಕಾರ್ಯಗತನು ಕೂಡ ಮಾಡಿದರೆ ಅದರಲ್ಲಿ ಪುಟ್ಟಸ್ವಾಮಿ ಒಬ್ಬ ಟೂಲ್ ಆಗಿದ್ದಾನೆ. ಬಹುಶಃ ಈ ನಿಟ್ಟಲ್ಲೇ ಪೊಲೀಸರು ಆತನ ಬಳಿ ಈಗ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದು ತದನಂತರದಲ್ಲಿ ಒಂದು ವೇಳೆ ಪುಟ್ಟಸ್ವಾಮಿ ನಾನು ಈ ವಿಚಾರದಲ್ಲಿ ಸಾಕ್ಷಿದಾರನಾಗ್ತೇನೆ, ಅಪ್ರೋಲ್ ಆಗ್ತೇನೆ ಅನ್ನುವಂತಹ ರೀತಿಯಾದಂತಹ ಸಂದರ್ಭ ಒದಗಿ ಬಂದರೆ ಬಹುಶಃ ಅವನನ್ನ ಅಪ್ರೋಲ್ ಆಗಿ ಬಳಸಿಕೊಂಡು ಅವನ ಮುಖ್ಯ ಸಾಕ್ಷಿಯಾಗಿ ಬಳಸಿಕೊಂಡು ಬಹುಶಃ ಅವನಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಲಿಕ್ಕಿಲ್ಲ ಅನ್ನುವಂತಹ ಸಾಧ್ಯತೆ ಈ ಕ್ಷಣದಲ್ಲಿ ಕಾಣ್ತಾ ಇದೆ. ದಿವ್ಯಾ ಕೆ ಪಿ ನಾಗರಾಜ್, ಒಂದು ಕ್ವಶನ್ ಏನಂದ್ರೆ ಮೊನ್ನೆ ಅಷ್ಟೇ ನಮ್ಮಲ್ಲಿ ಸುದ್ದಿ ಹೋಗಿತ್ತು, ಆಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾಳೆ ಅಂತ, ಇದು ಯಾವಾಗ ಆಗಿರಬಹುದು ಅಂತ? ಸಾರಿ ದಿವ್ಯಾ. ರೈಟ್ ಕೆ ಪಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಷ್ಟೊತ್ತ ಸುದ್ದಿ ಕೊಟ್ಟಿದ್ದು ನಾನು ದಿವ್ಯ ಜ್ಯೋತಿ, ನೆನಪಿರಲಿ ನ್ಯೂಸ್ ಅಂಡ್ ರಿಪಬ್ಲಿಕ್ ಟಿವಿ.